ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರನ್ನಾಗಲಿ ಆರು ದಿನಗಳು ಕಳೆದು ಹೋಗಿವೆ. ಆದರೂ ಕೂಡ ಅವರು ನಮ್ಮೆಲ್ಲರನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಅಂದ್ರೆ ಯಾರಿಗೂ ಕೂಡ ನಂಬಲಾಗುತ್ತಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳು ಧೃತಿ ತಂದೆಯ ಬಹುದೊಡ್ಡ ಆಸೆಯನ್ನ ಈಡೇರಿಸಲು ಮಹತ್ವದ ನಿರ್ಧಾರವೊಂದನ್ನ ಕೈಗೊಂಡಿದ್ದಾರೆ. ಅಪ್ಪು ಮಕ್ಕಳನ್ನು ಕೂಡ ತಮ್ಮ ಹಾದಿಯಲ್ಲೇ ಬೆಳೆಸಿದ್ದಾರೆ. ತನ್ನ ದೊಡ್ಡ ಮಗಳನ್ನ ಆಕೆಯ ಸ್ವಂತ ಸ್ಕಾಲರ್ಶಿಪ್ ಹಣದಲ್ಲಿ ವಿದೇಶದಲ್ಲಿ ಓದಿಸ್ತಿದ್ರು. ಹಲವಾರು ಅಭಿಮಾನಿ ಬಳಗ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮಗಳು ಮತ್ತೆ ವಿದೇಶಕ್ಕೆ ಹೋಗುವುದಿಲ್ಲ ಎಂದುಕೊಂಡಿದ್ರು. ಆದರೆ ಆಕೆಗೆ ಮನೆಯ ಯಾವುದೇ ಮೂಲೆಗೆ ಹೋದರೂ ಅಪ್ಪನ ನೆನಪೇ ಕಾಡುತ್ತಿದೆಯಂತೆ. ಆದ ಕಾರಣ ಇಂದು ಐದನೇ ದಿನದ ಹಾಲು ತುಪ್ಪ ಮುಗಿದ ಬಳಿಕ ವಿದೇಶಕ್ಕೆ ಮರಳುವ ಪ್ಲಾನ್ ನಡೆಸುತ್ತಿದ್ದಾರಂತೆ. ವಿದೇಶದಲ್ಲಿ ಓದಿ ನಮ್ಮ ಕರ್ನಾಟಕದಲ್ಲಿ ಬಂದು ಜನರ ಸೇವೆ ಮಾಡಬೇಕು ಎನ್ನುವುದೇ ಅಪ್ಪು ಆಸೆಯಾಗಿತ್ತಂತೆ. ಆದ್ದರಿಂದ ಅವರು ಅಪ್ಪನ ಆಸೆ ಈಡೇರಿಸಲು ವಿದೇಶಕ್ಕೆ ವಾಪಸ್ ಹೋಗುತ್ತಿದ್ದಾರೆ. ಇನ್ನು ಶಿವಣ್ಣ ಕೂಡ ಮಕ್ಕಳ ದುಃಖ ನೋಡಲಾರದೆ ವಿದೇಶಕ್ಕೆ ಕಳಿಸಲು ಪ್ಲಾನ್ ಮಾಡುತ್ತಿದ್ದಾರಂತೆ. ವಿದೇಶಕ್ಕೆ ಹೋದ ಮೇಲಾದರೂ ಸ್ನೇಹಿತರ ಜೊತೆ ಹಾಗೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದರೆ ತನ್ನ ತಂದೆಯ ಗಾಢವಾದ ನೆನಪಿನ ನೋವಿನಿಂದ ಧೃತಿ ಆಚೆ ಬರಬಹುದು ಎನ್ನುವ ಯೋಚನೆ ದೊಡ್ಡಪ್ಪ ಶಿವರಾಜ್ಕುಮಾರ್. ಧೃತಿಯವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.